ಈ ವಿಡಿಯೋದಲ್ಲಿ ನಾವು ಲೀಡ್ ಪ್ರೀ ಪ್ರೈಮರಿ ಕರಿಕ್ಯುಲಂ ಕುರಿತು ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳೋಣ. ಸಾಮಾನ್ಯವಾಗಿ ಶಿಕ್ಷಕರು ಆಲ್ಫಬೆಟ್ ಮತ್ತು ನಂಬರ್ಸ್ ಕಲಿಸುತ್ತಾರೆ ಮತ್ತು ವಿದ್ಯಾರ್ಥಿಗಳು ಶಿಕ್ಷಕರು ಹೇಳಿದ ನಂತರ ಪುನರಾವರ್ತಿಸುತ್ತಾರೆ. ಆದರೆ ಲೀಡ್ ಪ್ರೈಮರಿ ಕರಿಕ್ಯುಲಂ ಮೂಲಕ ಕ್ಲಾಸ್ ರೂಮ್ನಲ್ಲಿ ನಡೆಯುವ ಶಿಕ್ಷಣವು ವಿಭಿನ್ನ ರೀತಿಯಲ್ಲಿರುತ್ತದೆ. ಲೀಡ್ ಪ್ರೀ ಪ್ರೈಮರಿಯಲ್ಲಿ ನಾವು ಇಂಟಿಗ್ರೇಟೆಡ್, ಸ್ಟೂಡೆಂಟ್ ಫೋಕಸ್ಡ್, ಥೆಮ್ಯಾಟಿಕ್ ಮತ್ತು ಮಲ್ಟಿ ಮಾಡೆಲ್ ರೀತಿಯನ್ನು ಅಳವಡಿಸಿಕೊಳ್ಳುತ್ತೇವೆ. ಈ ಪ್ರತಿ ಪದಗಳ ಅರ್ಥವೇನೆಂದು ಅರ್ಥ ಮಾಡಿಕೊಳ್ಳೋಣ. ಮುಂಚಿನ ದಿನಗಳಲ್ಲಿ ಪ್ರೀ ಪ್ರೈಮರಿಯಲ್ಲಿ ಓರ್ವ ಟೀಚರ್ ವಿವಿಧ ಪೀರಿಯಡ್ಸ್ ಪಾಠ ಮಾಡುತ್ತಿದ್ದರು. ಇದೀಗ ಲೀಡ್ ಮೂಲಕ ಪಾಠ ಮಾಡುವ ರೀತಿಯು ಇಂಟಿಗ್ರೇಟೆಡ್ ಆಗಿದೆ. 4 ಗಂಟೆಯ ಅಧ್ಯಾಯದಲ್ಲಿ ಫಿಸಿಕಲ್ ಎಜುಕೇಷನ್, ಕ್ರಿಯೇಟಿವ್, ಇಂಗ್ಲಿಷ್, ಮ್ಯಾಥ್, ಇವಿಎಸ್, ಸೋಶಿಯೋ ಎಮೋಷನಲ್ ನಿಂದ ಹಿಡಿದು ಮ್ಯೂಸಿಕ್ ಮತ್ತು ಮೂವ್ಮೆಂಟ್ ತನಕ ಪ್ರತಿಯೊಂದನ್ನು ಕವರ್ ಮಾಡಲಾಗಿದೆ. ಪ್ರತಿ ಅಧ್ಯಾಯಗಳಲ್ಲಿ ನಾಲೆಡ್ಜ್ ಮತ್ತು ಸ್ಕಿಲ್ಸ್ ಅನ್ನು ಕಲಿಸುವುದು ಮತ್ತು ಕಲಿಯುವ ಪ್ರಕ್ರಿಯೆ ಎಂಬುದಾಗಿ ಪ್ರತ್ಯೇಕಿಸುವ ಬದಲಿಗೆ ಒಟ್ಟುಗೂಡಿಸಲಾಗಿದೆ. ಇದನ್ನೇ ನಾವು ಇಂಟಿಗ್ರೇಟೆಡ್ ಎಂದು ಕರೆಯುತ್ತೇವೆ. ಲೀಡ್ ಪ್ರೀ ಪ್ರೈಮರಿಯಲ್ಲಿ ನಮ್ಮ ಗಮನ ಮುಖ್ಯವಾಗಿ ವಿದ್ಯಾರ್ಥಿಯ ಮೇಲಿರುತ್ತದೆ. ಈ ವಯಸ್ಸಿನ ಗುಂಪಿನ ಮಕ್ಕಳು ಆಟವಾಡುವ, ಕಥೆಗಳನ್ನು ಕೇಳುವ, ಹೊಸ ವಿಷಯ ಅನ್ವೇಷಿಸುವ ಮೂಲಕ, ಚಟುವಟಿಕೆಗಳನ್ನು ಮಾಡುವ ಮೂಲಕ ಮತ್ತು ವಿಭಿನ್ನ ವಸ್ತುಗಳನ್ನು ರಚಿಸುವ ಮೂಲಕ ಕಲಿಯುತ್ತಾರೆಂದು ನಮಗೆ ತಿಳಿದಿದೆ. ಲೀಡ್ ಪ್ರೀ ಪ್ರೈಮರಿ ಕರಿಕ್ಯುಲಂನಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನೂ ಅನೇಕ ಪ್ರಯೋಜನಗಳಿವೆ. ಥೆಮ್ಯಾಟಿಕ್, ಇದರಲ್ಲಿ ವರ್ಷದಲ್ಲಿ 7 ವಿಭಿನ್ನ ಥೀಮ್ಗಳನ್ನು ಕವರ್ ಮಾಡಲಾಗಿದೆ. ವಿಭಿನ್ನ ಇವಿಎಸ್ ಟಾಪಿಕ್ಸ್ ಬಳಸಿಕೊಂಡು ಪ್ರತ್ಯೇಕ ಥೀಮ್ ಅನ್ನು ಮಕ್ಕಳಿಗೆ ಕಲಿಸಲಾಗುತ್ತದೆ. ಈ ಥೀಮ್ ವಿದ್ಯಾರ್ಥಿಗಳಿಗೆ ಅವರಿಗೆ ಕಲಿಸುವ ಸಂಗತಿಗಳನ್ನು ನೈಜ ಜೀವನಕ್ಕೆ ಸಂಬಂಧ ಕಲ್ಪಿಸಿ ಅರ್ಥೈಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇದು ಅವರಿಗೆ ಕಾನ್ಸೆಪ್ಟ್ಗಳನ್ನು ದೀರ್ಘ ಸಮಯದವರೆಗೆ ನೆನಪಿಟ್ಟುಕೊಳ್ಳಲು, ಕಲಿತುಕೊಂಡಂತೆಯೇ ಆಳವಾಗಿ ಯೋಚಿಸಲು ಮತ್ತು ಕಲಿಕೆಯಲ್ಲಿ ಆಸಕ್ತಿ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಮಲ್ಟಿ ಮಾಡೆಲ್, ಇದರ ಪ್ರತ್ಯೇಕ ಕಾನ್ಸೆಪ್ಟ್ಗಳನ್ನು ವಿಭಿನ್ನ ರೀತಿಯಲ್ಲಿ ಕಲಿಸಲಾಗುತ್ತದೆ. ಇದರಿಂದ ಎಲ್ಲಾ ವಿದ್ಯಾರ್ಥಿಗಳಿಗೆ ಗಮನವಿಟ್ಟು ಓದಲು ಮತ್ತು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯವಾಗುತ್ತದೆ. ಏಕೆಂದರೆ ಇಲ್ಲಿ ವಿದ್ಯಾರ್ಥಿಗಳ ವಿಭಿನ್ನ ಸಂವೇದನೆಗಳನ್ನು ಬಳಸಲಾಗುತ್ತದೆ. ಈ ಎಲ್ಲಾ ವಿಶೇಷ ಸಂಗತಿಗಳನ್ನು ಕೇವಲ ಲೀಡ್ ಪ್ರೀ ಪ್ರೈಮರಿ ಕರಿಕ್ಯುಲಂನಲ್ಲಿ ಕಾಣಬಹುದು. ಈ ಪ್ರಕಾರ ನಮ್ಮ 3 ಗುರಿಗಳು ಪೂರ್ಣಗೊಳ್ಳುತ್ತವೆ. ಮಕ್ಕಳು ಓದಿ ಅರ್ಥ ಮಾಡಿಕೊಳ್ಳುತ್ತವೆ, ಅವರ ಮಾನಸಿಕ ವಿಕಸನ ಉಂಟಾಗುತ್ತದೆ ಮತ್ತು ಅವರು ಶಾಲೆಗೆ ಸಿದ್ಧಗೊಳ್ಳುತ್ತಾರೆ. ಈ ಯಶಸ್ಸು ಇಂಟಿಗ್ರೇಟೆಡ್, ಸ್ಟೂಡೆಂಟ್ಸ್ ಫೋಕಸ್ಡ್, ಮ್ಯಾಟ್ರಿಕ್ ಮತ್ತು ಮಲ್ಟಿ ಮಾಡೆಲ್ ಕರಿಕ್ಯುಲಂನಿಂದ ಸಾಧ್ಯ. ಈ ವಿಡಿಯೋ ನಿಮಗೆ ಲೀಡ್ ಪ್ರೀ ಪ್ರೈಮರಿ ಕರಿಕ್ಯುಲಂ ಕುರಿತು ಉತ್ತಮ ರೀತಿಯಲ್ಲಿ ಮಾಹಿತಿ ಪಡೆಯಲು ಸಹಾಯ ಮಾಡಿದೆ ಎಂಬುದಾಗಿ ಆಶಿಸುತ್ತೇನೆ. ಧನ್ಯವಾದಗಳು.